ಈಗ ಹೋಗೋದ ಈಗ ದವಾಖಾನೆ ಹೋಗ ನೋಡ್ರಿಪ್ಪ. ಹೌದ ತಮ್ಮನ್ನಾಗ ಗುಳ್ಳಿ ಕಡಿಮೆ ಆಗಿಲ್ಲ ಕಡಿಮೆ ಆಗಿದೆ ಇನ್ನು ನೋಡಿ ದವಾಖಾನೆ ಹೋಗೋಣ ಸುಮ್ಮನೆ ಒಂದ್ ನಿನಗೆ ಆಡ್ ಇಂಜೆಕ್ಷನ್ ಈಗ ಹೋಗೋದಿಕ್ಕ ಬಾಯಿ ಕಡೆ ನೋಡ್ರಿ ನೋಡ್ರಿ ಅಕ್ಕೋ ಸ್ವೆಟರ್ ಅಕ್ಕೋ ತಮ್ಮನ ಕಕ್ಕ ಕುಕ್ಕಿ ಕಕ್ಕಿ ಹೇಳಿ ತಮ್ಮನ ಕೆಲ್ಕೋಬೇಡ ಅತ್ತ ಮೊದಲು ನೀನ್ ಸ್ವೆಟರ್ ಹಾಕು ಡಾಕ್ಟರ್ ಈಗ ಗುಳಿಗೆ ಇಲ್ಲ ಔಷಧ ಏನಾರ ಬರ್ದು ಕೊಡ್ತಾರೆ ಗುಳಿಗೆ ಬಂದು ಕೊಡ್ತಾರೆ ನಡಿ ನಡಿ ತಮ್ಮನ್ನ ಹಾಗು ನಡಿ ತಮ್ಮನ್ನ ಏನೀಗ ಕೆಲಸ ಸ್ಟಾರ್ಟ್ ಕೆಲಸ ಅಂತ ಹೇಳಿದ್ರ ಫಸ್ಟ್ ಅಕ್ಕಿಗೆ ಗುಳಿಗೆ ಔಷಧ ಕೊಡ್ತೇನ್ರಿ ತಮ್ಮನ್ನಾಗ ತಮ್ಮನ್ನಾಗ ಇದನ್ ಕೊಟ್ಟಾರಿ ಗುಳಿಗೆ ಕೊಟ್ಟಾರಿ ಇವನ್ ದಿನ ಒಂದ್ ತಗೋಬೇಕಂತ ಇದನ್ನ ಮೈಗೆ ಹಚ್ಬೇಕಂತ ಫುಲ್ ಚಲೋ ಆಗ್ತತಂತ್ರಿ ತಮ್ಮನ ಇದನ್ನ ಹಚ್ಕೋಬೇಕ ಪಟ ಪಟ ಕುಡಿ 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 ತಮ್ಮನ್ನ ಶಿರ್ಕುಂಬ 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 ಕುಡಿ ಮೊದಲ ಗುಳಿಗೆ ತಗೋ ಆಮ್ಯಾಗ ಮಲಾಮ್ ಐತಲ್ಲ ಬೆನ್ ತುಂಬ ಹಚ್ಕೊಂಬಿಡ ಅಕ್ಕಿಗೆ ಸುಮ್ಮನೆ ಅದು ಆಗೋ ಮಟ್ಟನು ಕರೆಕ್ಟ್ ಆಗಿ ನೀಟ್ ಆಗಿ ಹಚ್ಚಿಬಿಡ ಏನ ಅದನ್ನ ಲೆಜಿ ಮಾಡಬೇಡ ಒಂದಿನ ಹಚ್ಚೋದ ಒಂದಿನ ಬಿಡೋದ ಮಾಡಬೇಡ ಅದ ಮಲಾಮ್ ಆಗೋ ಮಟ್ಟನು ಹಚ್ಚೋದ 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 ನಾವ್ ಮನಿಗೆ ಬರ್ಬೇಕಪ್ಪ ಅಂತ ಹೇಳಿದ್ರ ಏಳು ಗಂಟೆನ ಆಗಿತ್ತು ಏಳು ಗಂಟೆ ಆಗಿತ್ತು ಬಂದ್ ಕುಳಿಗೆ ಇವತ್ತು ಗುರುವಾರ ಬಂದ್ರಿ ನಾನು ಸ್ನಾನ ಮಾಡಿದ್ರೆ ದೇವ್ರಿಗೂ ಹೋಗಿಲ್ಲ ಸಮಾಧಾನ ಆಗಂಗಿಲ್ಲ ಬಂದ ತಕ್ಷಣ ನೀರ್ ಇಟ್ಕೊಂಡು ಸ್ನಾನ ಮಾಡಿ ದರ್ಗಾಕ್ ಹೋಗಿ ಬಂದು ಸ್ನಾನ ಮಾಡ್ಕೊಳ್ಳೋ ಥಂಡಿ ಹತ್ತೈತಿ ಈಗ ಚಾ ಕುಡಿ ಫಸ್ಟ್ ಥಂಡಿ ಹತ್ತೈತೇನ ಥಂಡಿನೂ ಐತಿ ಈಗ ಜಳಕ ಮಾಡಿದ್ಮ್ಯಾಗ ಅಂತೂ ವಿಪರೀತ ಆಕೈತಿ ತಮ್ಮನ್ನ ನೀ ಫಟಾಫಟ ಶಿರ್ಕುಂಬ ಕುಡಿ ಸ್ವಲ್ಪ ಊಟ ಮಾಡ ಊಟ ಮಾಡಿದ್ಮ್ಯಾಗ ಗುಳಿಗೆ ತಗೋ ಮಮ್ಮಿ ನಿನಗ ಮಲಾ ಮಸ್ತಾಳೆ ಹಚ್ಕೊಂಡು ಆರಾಮ್ಸ ಮಕ್ಕೊಂಡ್ಬಿಡ ಸುಮ್ಮನೆ ಈಗ ಏನ್ ಮಾಡೋ ಅಡಿಗೆ ಆಲ್ ರೈಟ್ ಬೇಸನ್ ನಿಮಗ ಸಾರ್ ನನಗೆ ಚಾ ಬಿಸಿ ಆತ ಚಲೋ ಮಾಡಿ ಚಲೋ ಮಾಡ ಇವತ್ತು ಊಟ ಮಾಡೋದ ಲೇಟ್ ಆಕೈತಿ ಹೌದಲ್ಲ ಮತ್ತಿನ್ನು ಸಾರ್ ಮಾಡ್ಬೇಕು ಅಮ್ಮನೂ ಬರ್ಬೇಕು ಅಮ್ಮ ಎಷ್ಟು ದಿನಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಒಂದು ವಾರ ಹೌದು ಒಂದು ವಾರದ ಮ್ಯಾಗ ಅಂಗಡಿ ಹಚ್ಚಿದ್ದಿಲ್ಲ ಸೊ ಇವತ್ತ ಅಮ್ಮ ಅಂಗಡಿ ಹೋಗ್ಯಾಳ ಇಲ್ಲ ನಿನ್ನೆ ಹೋಗ್ಯಾದ್ರಿ ನಿನ್ನೆಲಿಂದ್ರ ಹೊಂಟಾರಿ ಅಮ್ಮ ಅಂಗಡಿಗೆ ನೀನು ಹೋಗಿದ್ರೆ ನಿನ್ನೆನು ಹೋಗಿದ್ರ ಅಮ್ಮ ನನ್ ಫೋನ್ ಹಚ್ಚಿದ್ರ ಇಲ್ವ ನಾ ಅಂಗಡಿಗೆ ಬಂದಿನಿ ಅಂತ ಹೇಳಿ ನಾನ್ ನಾ ಊರ್ಗ ಹೋದ್ಮೇಲೆ ಇಲ್ಲ ಅಂತ ಫೋನ್ ಹಚ್ಚಿದ್ರಲ್ರಿ ಅವಾಗ ಅಂದ್ರೆ ನಾ ಅಂಗಡಿ ಒಳಗದಿನವ ಅಂತಂದ ಹೇಳಿ ಹೌದಲ್ಲ ಆಕ್ಚುಲಿ ನಾವಿಲ್ಲಿಂದ ಊರಿಗೆ ಹೋಗಿದ್ವಿ ಹೇಳಿದಾರೆ ಯಾಕೆ ಬರಕ್ ಹೋಯ್ತಮ್ಮ ತಂಡಾಗ ಇನ್ನೊಂದ್ ಎರಡ್ ದಿನ ಅಂತಂದ ಹೇಳಿ ಕಡಿಮೆ ಆಗಿಟ್ಬಿಡು ಮತ್ ಮನ್ಯಾಗ ಕುತ್ಕೊಂಡ್ರೆ ಇನ್ನ ಹಲವಾರು ಚಿಂತೆ ಬರ್ತಾವ ನಮ್ಮವ ನೋಡ್ಸ ಮನ ಸ್ವಲ್ಪ ಆರಾಮಾದ್ರೆ ಸಾಕ ಹೌದ್ರಿ ಮನ್ಯಾಗ ಕುಂದ್ರಾಕ ಇಷ್ಟ ಪಡಂಗಿಲ್ಲ ಅಮ್ಮ ಅಮ್ಮಗೆ ಹೇಳಿ ನಮ್ಮಂತೂ ಸಾಕಾತೆ ಅಮ್ಮಗೆ ಏನ್ರ ಕೆಲ್ಸ ಬೇಕ ಇಲ್ಲಿ ನೋಡಿದ್ರಿಲ್ವೇ ತಲೆ ಚಕ್ರ ಮಾಡ್ತಂತ ಮನ್ಯಾಗ ಕುತ್ಕೊಂಡ್ರೆ ಮನ್ಯಾಗ ಕುತ್ಕೊಂಡಲ್ಲೇ ಒಂದ್ ನಾಲ್ಕೈದು ತೆಲುಗೊಂಬಲ್ದ್ರೆ ಹಂಗೇನು ಅಭ್ಯಾಸನೂ ಇಲ್ಲ ಅವ್ರಿಗೆ ನೋಡಿಲ್ಲ ಯಾವ ಮನುಷ್ಯ ಕೆಲಸ ಮಾಡ್ಕೊಂತ ಇರ್ತಾನಲ್ಲ ಅವನ ಮೈಂಡ್ ಫ್ರೆಶ್ ಇರ್ತೈತಿ ಏನ ಒಂದ ಗುಂಗನಾಗ ಯಾವಾಗ ಕುಂದಿರ್ಬಾರ್ದೆ ಒಂದ ಗುಂಗನಾಗ ಯಾವಾಗ ಕುಂದಿರ್ಬಾರ್ದೆ ಒಂದ ಕೆಲಸ ಆಗ್ಲಿಲ್ಲ ಮತ್ತೊಂದ್ ಕೆಲಸ ನೋಡ್ಬೇಕ ಅದಾಗ್ಲಿಲ್ಲ ಮತ್ತೊಂದ್ ಕೆಲಸ ನೋಡ್ಬೇಕ ಪ್ರಯತ್ನ ಪಡ್ಕೊಂತ ಇರ್ಬೇಕಂದ್ರೆ ಏನಾಗತ್ತ ಅಂತ ಹೇಳಿದ್ರೆ ಕೆಲಸದ ಬಗ್ಗೆ ಐಡಿಯಾ ಬರ್ತೈತಿ ಆಮ್ಯಾಗ ಮೈಂಡ್ ಫ್ರೆಶ್ ಆಕೈತಿ ಒಂದ್ ಬಿಟ್ಟು ಎರಡು ಯೋಚನೆ ಬರ್ತಾವು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ತಲೆಯಾಗ ಐಡಿಯಾ ಬರ್ತೈತಿ ಸೊ ಈಗ ನೋಡ ನನ್ನ ಮಾತು ಕೇಳಿ ನಿನಗೂ ಐಡಿಯಾ ಬರಾಗ್ತಿರ್ಬೇಕು ಈಗ ಪಲ್ಲೆ ಏನ್ ಮಾಡ್ಬೇಕಂತ ಹೇಳಿ ಈ ನಗು ನಿನ್ ಮಗಜ್ಞಾಗಿಸ ಮನೆ ಯಾವಾಗ್ಲೂ ಇರ್ಲಿ ಈ ನಗು ಯಾವಾಗ್ಲೂ ಇರ್ಲಿ 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 ಏನಾಗೋದಿಲ್ಲ ಮಾತಿಲ್ಲ ನಿನ್ಗ ನಾನೇ ಹುಟ್ಟಿದ ಮನುಷ್ಯ ಸಾಯಬೇಕ ಹೆಂಗ ಸಾಯ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಸತ್ತ ಮ್ಯಾಗ ನಮ್ದು ಚರಿತ್ರೆ ಹೆಂಗಿರ್ಬೇಕಂತ ಹೇಳಿದ್ರೆ ಎಲ್ಲಾರು ನಮಗ ನೆನಪು ಮಾಡ್ಕೋಬೇಕ ಎಲ್ಲಾರು ಹೊಗಳ್ಬೇಕು ಅಂದ್ರೆ ನಮ್ದು ಬುದ್ಧಿ ಅಷ್ಟು ಚಲೋ ಇರ್ಬೇಕು ನಮ್ದೊಳಗ
ನಮ್ಮೊಳಗ ಗುಣ ಚಲೋ ಇರ್ಬೇಕ. ಮನುಷ್ಯ ಸತ್ತ ಮ್ಯಾಗ ವಯದ ಎರಡ ರೊಕ್ಕ ಆಸ್ತಿ ಅಂತಸ್ತು ಏನ್ ಬಯಂಗಿಲ್ಲ, ಒಂದ ಕೆಟ್ಟ ಒಂದ್ ಚಲೋ. ಅದಕ್ಕ ನಾವ್ ಹೆಂಗಿರ್ಬೇಕಪ್ಪ, ನಮ್ ಜೀವನ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಒಳ್ಳೇದಾಗೆ ಇರ್ಬೇಕು. ನಾವು ನಮ್ ಕೈಲಿ ಎಷ್ಟಾಕತಿ ಜನಕ್ಕಷ್ಟು ಒಳ್ಳೇದನ್ನ ಮಾಡ್ಬೇಕು ಅಂದ್ರೆ ಭಗವಂತನು ಅದಕ್ಕ ಮೆಚ್ಚತಾನೆ, ಜಗತ್ತು ಮೆಚ್ತೈತಿ. ಸೊ ಅದಕ್ಕ ನೀಗ ಒಳ್ಳೆ ಕೆಲಸ ಮಾಡ, ಮಸ್ತ್ ಆಗಿ ಏನ್ ಮಾಡ್ತೀಯ? ಒಂದ್ ಪ್ರಶ್ನೆ ಕೇಳ್ತಾನೆ ನಾನೇ, ಸೊಪ್ಪು ಒಳಗ ಎಷ್ಟು ನಮೂನಿ ಸೊಪ್ಪ ಅದಾವ? ಬಾಳ ಅದಾವ್ರಿ. ಫಟಾಫಟ ಫಟಾಫಟ ಒಂದ್ ಹತ್ತು ಸೊಪ್ಪಿನ ಹೆಸರು ನೋಡೋಣ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹೂಚಿಕ, ರಾಜಗಿರಿ, ಕಿರಿಕ್ಸಾಲಿ, ಆಮೇಲೆ ಮುಲ್ಲಂಗಿ, ಇನ್ನ ಏನ ಸೊಪ್ಪ ಅದಾವ್ರಿಪ್ಪ? ನಾ ಏನ್ ಹೇಳ ನಿನಗ, ಹತ್ತು ಹೆಸರು ಹೇಳ್ತೀನಿ. ಒಂದ್ ಆರಾದ ತೊಗರಿ, ಇನ್ನೊಂದ್ ನಾಲ್ಕು ಬ್ಯಾಲೆನ್ಸ್ ಅದ ನೋಡ. ಯೋಚನೆ ಮಾಡಿ ಹೇಳ್ತೀನಿ, ನಾ ಹೇಳ್ತೀನಿ ಯೋಚನೆ ಮಾಡಿ ಹೇಳಕಲ್ಲ. ಫಟಾಫಟ ಫಟಾಫಟ ಹತ್ತು ಸೊಪ್ಪಿನ ಹೆಸರು ಹೇಳ್ಬೇಕಂದ್ರೆ, ನೀವು ದಿನ ಅಡಿಗೆ ಮನೆ ಆಗಿರೋದ್ರೆ ದಿನ ಸೊಪ್ಪ ಉಳ್ಳಾಗಡ್ಡಿ ನಿಮ್ ಕೈಯಾಗಿರ್ತೈತಿ. ಟೀಚರ್ ನಿಮಗೆ ಇಂಥವೆಲ್ಲ ಯಾಕೆ ಹೇಳ್ತಾರಪ್ಪ ಅಂತಿದ್ರೆ, ನಿಮಗೆ ಮಾಡಕ್ ಬರ್ಲಿ, ನೀವ್ ಇಂಥವೆಲ್ಲ ಕಲೀಲಿ ಅಂತೇಳಿ ನಿಮಗ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ. ನೀವು ಮಾಡ್ಕೊಟ್ರ ಉಪಯೋಗ ಇಲ್ಲ ಸಾನಿಯಾ, ಅವ್ರ ಕೈಲಿನ ಮಾಡಿಸ್ಬೇಕು ಅದನ್ನ. ಹ್ಮ್, ಯಾಕಂತ ಹೇಳಿದ್ರೆ ಅವ ಮಾಡಬೇಕಾರ ಕೆಡ್ಲಿ ಚಲೋ ಆಗ್ಲಿ ಏನ್ರ ಆಗ್ಲಿ ಅವ್ರ ಕಲಿತಾರೆ. ಅದ ಕೆಡ್ತಪ್ಪ ಅಂತ ಹೇಳಿದ್ರೆ ಒಳ್ಳೇದ ಚಲೋ ಮಾಡಕ್ ಪ್ರಯತ್ನ ಪಡ್ತಾರೆ. ನೋಡಿ ದೀಪ ಮಾಡಿದ, ದೀಪ ಮಾಡ್ತಾನೆ ಕೊಡ ಅಂತೇಳಿ. ಏನಿದ ದೀಪ ದೀಪ ಅಂತ? ಏ ಮಂಕ ಚಂದ ಕಲಿಪ, ಚಂದ ಮಾಡೆ. ಸಾಲ್ಯಾ ಸಾಲ್ಯಾ ನೀನ್ ಮಾಡಾಕತ್ತಿ? ಅವ್ರ ಏನ್ ಮಾಡಾಕತ್ತಾರ ಅಂತೇಳಿ ನೋಡಾಕತ್ತಿ ಏನ? ತಮನ್ನಾ ತಮನ್ನಾ ಏನಿದೆ? ಹ್ಮ್, ಆರಾಮ್ ತೋರಿಸ, ನಾಳೆ ತೋರಿಸ, ಇವತ್ ತೋರಿಸ. ಏನ್ ತಮನ್ನಾ ಇದ? ತಮನ್ನಾ ತೋರ್ಸ್ಬೇಕ ಒಂದ್ ತಾಸ ಆಕೈತಿ. ಮಂಕ ನೀನ್ ಮಾಡಾತಿ ಅಲ್ಲ, ಚಂದಾಗದನ್ನ ಮಾಡದನೆ. ಏನದ? ಹ್ಮ್, ಕಲರ್ 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 ವಾಚ್ ಕಲರ್ ತಮನ್ನಾ. ಏನ್ ಮಾಡದ್ದಿ ಬ್ಯಾಗ? ಹ್ಮ್, ರೈಟ್ ತಮನ್ನಾ, ಎಲ್ಲ ನಿನ್ನೆ ತೆಗಿ ಹೊರಗಿಡ ನೋಡುದಂತ ಆಮ್ಯಾಗ. ಓ ಇಷ್ಟೇ? ಓ ತಮನ್ನಾ, ಇದ ನಿನ್ನೆ ಬಂದಿದ್ರಲ್ಲ ಅವ್ರ ಗಿಫ್ಟ್ ಕೊಡಕ್ಸ ಮೊನ್ನೆ. ನಿನ್ನ ಮೊನ್ನೆ ಅದ ನಿನ್ನಲ್ಲ? ಹೌದು, ಊರ್ ಹೊಂಟಿದ್ವಿ ನಾವು. ಮಾತಾಡ್ಸಕ್ಕಾಗ್ಲಿಲ್ಲ ನಮಗ, ಬೇಜಾರತ. ತಮ್ಮನಾಗ ಅವ್ನ ಗಿಫ್ಟ್ ತಂದು ಕೊಟ್ಟಾರ್ರಿ ಅವ್ರು. ಗಿಫ್ಟ್ ತಂದು ಕೊಟ್ಟಾರೆ. ಮತ್ತ ಕ್ಲೈಮ್ ಮಾಡ್ಲಿಂಗ್ ಎಲ್ಲ ಐತ್ರ ಅದ್ರೊಳಗ. ಹೌದು, ಕ್ಲೈಮ್ ಮಾಡಿಂಗ್ ಅಂತ್ರಿ. ಟ್ಯಾಂಕ್ಸ್ ಹೇಳ್ಬಿಡು. ಕ್ಲೈಮ್ ಮಾಡಿಂಗ್, ಏ ಅದೆಲ್ಲ ಬಿಡ ಮೊದಲಿ. ತಮನ್ನಾ, ನಿನಗೆ ಯಾರ ಏನರ ಗಿಫ್ಟ್ ಕೊಟ್ರ, ಸಾಲಾಗ್ಲಿ ಹೊರಗಾಗ್ಲಿ ಯಾರ ಗಿಫ್ಟ್ ಕೊಟ್ರೆ ಅವ್ರಿಗೆ ಮೊದಲ ಟ್ಯಾಂಕ್ಸ್ ಅಂತ ಹೇಳ್ಬೇಕು. ಥ್ಯಾಂಕ್ ಯು. ಹ್ಮ್, ನಿಂಗ ಪ್ರೀತಿಲಿಂತ ಟ್ಯಾಂಕ್ಸ್ ಅಂತ ಹೇಳ್ಬೇಕು. ನಿಮ್ದು ಪ್ರಾಜೆಕ್ಟ್ ವರ್ಕ್ ಪಟಾಪಟ ಮುಗಿಸ್ರಿಪ. ನೀ ಏನ್ ಮಾಡಾತಿರ ಸಾರ್ ಈಗ? ಇದ ಉಳ್ಳಾಗಡ್ಡಿ ಟಮಾಟಿ ಸಾರ್ ಏನ? ಬೇಸನ್ ಮಾಡಾತಿಯನ್ನ ಅಂದ್ರ ಸಾರ್ ಐತಿ? ಸಾರ್ ಐತಿ. ನಿನ್ನೇನು ತಿರ್ಕೊಂಡ್ರಲ್ಲ ಅವ್ರ ನಿನಗೆ ಏನ್ ಆಗ್ಬೇಕು ರಿಲೇಷನ್ ಒಳಗ? ರಿಲೇಷನ್ ಒಳಗ ನನಗ ಚಾಚಾ ಆಗ್ಬೇಕ್ರಿ. ಅದ ಹೆಂಗಪ್ಪ ಅಂತ ಹೇಳಿದ್ರ, ನಮ್ಮ ಮಮ್ಮಿ ಇಲ್ರಿ, ನಮ್ಮ ಮಮ್ಮಿ ಖಾಸ ಸೋದ್ರ ಮಾವ ಇದ್ದಂಗ ಇದ್ದಂಗೇನ್ರಿ. ನಮ್ ಸೋದ್ರ ಮಾವನಾರಿ ಅಂದ್ರೆ ಹೆಂಗಿದೆ ಮಾವ್ರಿ? ಸ್ವಲ್ಪ ಇದನ್ನ ಕ್ಲಿಯರ್ ಮಾಡ್ನ ಹೆಂಗಪ್ಪ ಅಂತ ಹೇಳಿ. ಹೆಂಗ ಅಂತ ಹೇಳಿದ್ರ, ನಮ್ಮ ಅಜ್ಜಿ ಇಲ್ರಿ, ನಮ್ ನಾನಿ ನಾನಿ ನಮ್ ನಾನಿಗೆ ಮೂರ್ ಮಂದಿ ಗಣ ಇವ್ರಿ, ತಮ್ಮಗಳು. ಇವ್ರಿ ತೀರ್ಕೊಂಡ್ರಲ್ಲ ಅವ್ರೊಬ್ರಿ, ಮಮತಾ ವಿಡದೊಳಗ ನೋಡ್ರಿ, ಅವ್ರ ಪಪ್ಪ ಒಬ್ಬರಿ, ಗಣಿಯರ್ ಪಪ್ಪ ಒಬ್ಬರಿ. ಮೂರ್ ಮಂದಿ ಅಂತ ಮೂರ್ ಮಂದಿರಿ. ಇವ್ರ ಇಬ್ರು ಹೆಣ್ಮಕ್ಳು, ಇವ್ರಿಗೆ ಇಬ್ರು ಹೆಣ್ಮಕ್ಳು. ನಮ್ ನಾನಿ ಒಬ್ರ, ಇನ್ನೊಬ್ರು ನಾನಿ. ಟೋಟಲ್ ಇವ್ರ ಐದು ಮಂದಿ ಆದ್ರೆ. ಐದ್ ಮಂದಿ ಒಳಗ ಈಗ ಇವ್ರಿಬ್ರ ಇರೋದ್ರಿ. ನಾನಿ ಒಬ್ರು ತೀರ್ಕೊಂಡ್ರಿ, ಇಬ್ರು ತಮ್ಗಳು ತೀರ್ಕೊಂಡ್ರಿ. ನಮ್ಮ ಹಾವೇರಿ ನಾನಿ ಒಂದ್ ಒಬ್ರ ಅದಾರ್ರಿ, ನಮ್ಮ ಗಣಿಯರ್ ಪಪ್ಪ ಒಬ್ಬರಿ. ಅವ್ರ ಅದಾರ ನೋಡ್ರಿ, ಐದ್ ಮಂದಿ ಒಳಗ ಮೂವರ್ ಎಂದಕ್ಕ ನಮ್ಮನ್ ಬಿಟ್ಟು ಹೋಗ್ಯಾರ್ರಿ ಅವ್ರ. ಏನ್ ಮಾಡಕ್ರಿ, ಹಂಗಾಗಿ ನನ್ಗ ಚಾಚಾ ಆತಾರ್ರಿ. ಖಾಸ ಚಾಚಾಕರ ಖಾಸಾಚಾ ಆಗಂಗಿಲ್ಲ. ಅಂದ್ರೆ ಖಾಸ್ ಚಾಚಾ ಯಾರಿಗಂತಾರಪ್ಪ ಅಂತಿದ್ರೆ, ನಿಮ್ಮ ಖಾಸ್ ತಮ್ಮಗ ಚಾಚಾ ಅಂತಾರ. ಆಕ್ಚುಲಿ ಇವ್ರ ನಿಮಗ ಅವ್ರಕ್ಕಿಂತಾನು ಬಾಳ ಹೆಚ್ಚು. ಇವ್ರೆ ಖಾಸ್ ಚಾಚಾ ಇದ್ರು ಇಷ್ಟೆಲ್ಲ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ,
ಬಟ್ ಸುಮ್ಮನೆ ನಿಮ್ಮ ಸಂಬಂಧ ಅವ್ರು ಬಹಳ ಬಹಳ ಒಬ್ಬರೇ ಇಬ್ಬರ ನಾನು ನಿಮ್ಮ ಮಾಮು ನಿಮ್ಮ ಚಾಚಾ ಅಂತ ಅನ್ನಂಗಿಲ್ಲ ನಿಮ್ಮ ಮನ್ಯಾಗ ಎಲ್ಲಾರು ಅಷ್ಟ ಅದಾರ ನಿಮ್ಮ ಮನ್ಯಾಗ ಪ್ರೀತಿ ಬಹಳ ಬಹಳ ಪ್ರೀತಿ ಅದಾರ ಪುಣ್ಯ ಮಾಡಿ ಹೌದು 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 ನಾನು ಅಲ್ಲಿ ಬಂದಾಗ ಸುಮ್ಮನೆ ಬಾಳ ಬಾಳ ಗೆಸ್ ಮಾಡ್ತೇನೆ ನಿಮ್ ಮಾಮು ಆಗ್ಲಿ ನಿಮ್ ಮಾಮಿ ಆಗ್ಲಿ ನಿಮ್ ಚಾಚಾ ಆಗ್ಲಿ ನಿಮ್ ಚಾಚಿ ಆಗ್ಲಿ ಅಲ್ಲಿ ಎಷ್ಟು ಮನೆ ಅದಾವಲ್ಲ ಅಷ್ಟೂರು ಕರಿತಾರ ನಾಷ್ಟಾ ಮಾಡ್ರಿ ಅಂತಾರೆ ಊಟ ಕೊಡ್ತಾರೆ ಹೌದೌದೌದು ನಮ್ ಚಾಚಾ ನಿನ್ನೆ ನಾವು ಲೇಟ್ ಆಗಿ ಹೋದ್ರಿ ಇಲ್ಲಿ ಅಲ್ಲಿ ಮುಂಡ್ರಿಗೆ ಒಳಗ ಲಾಸ್ಟ್ ಬಸ್ ರೀ 7 ಗಂಟೆ ಇಲ್ಲ 8 ಗಂಟೆ ಲಾಸ್ಟ್ ಬಸ್ ರೀ ಧರ್ಮಸ್ಥಳ ಬಸ್ ನಮ್ ಚಾಚಾ ನಾವು ಮುಂಡ್ರಿಗೆ ಒಳಗಿದ್ದಾಗ ನಾವು ಫೋನ್ ಹಚ್ಚಾರಿ ಏನಂತ ಹಚ್ಚಾರ ಅಂತ ಸುಮ್ಮನೆ ನೋಡ್ವಾ ನಿನ್ಗೇನಾರ ಬಸ್ ಸಿಗ್ಲಿಲ್ಲ ಅಂದ್ರ ನನಗ ಫೋನ್ ಹಚ್ಚ ನಾನು 2 ಗಾಡಿ ಕೊಟ್ಟು ಕಳಿಸ್ತೇನೆ ಗಂಡ ಹಿಂತಿ ಬರುವ ಅಂತ ಹೇಳಿ ಎಷ್ಟು 2 ಸಲ ಫೋನ್ ಹಚ್ಚಾರಿ ಇಲ್ಲ ಚಾಚಾ ನಾ ತಡಿಪ ದೇವ್ರಿಗೆ ಬೇಡ್ಕೊಂಡಿನ ಅದ ಬಸ್ ಸಿಗ್ಬೇಕಂತ ಹೇಳಿ ಸಿಕ್ಕ್ರ ಚಲೋ ಆಗ್ತಿಲ್ಲ ಅಂದ್ರೆ ನಾನು ನಿನ್ಗೆ ಫೋನ್ ಹಚ್ತೀನಿ ಚಾಚಾ ನೀನ ಗನಿಗೂ ಮತ್ತೆ ಕಳಿಸಂತಿ ಅಂತ ಹೇಳಿ ನನಗೂ ಅದ ಮಾತು ಹೇಳಿದ್ರು ಅವ್ರೆ ಆಮ್ಯಾಗ ಧರ್ಮಸ್ಥಳ ಬಸ್ ಆಯ್ತು ಅಂತ ಹೇಳಿ ನನಗ ಅವ್ರ ಹೇಳಿದ್ರೆ ಲಾಸ್ಟ್ ಬಸ್ ಇತ್ತವ್ರೆ ನಮಗ ಕಡಿಕು ಧರ್ಮಸ್ಥಳ ಬಸ್ ಸಿಕ್ತೆ ಹ್ಮ್ ನಾವು ಅದ ಬಸ್ಸಿಗೆ ಹೋಗಿ ಇಳಿದ್ವಿ 8 ಗಂಟೆಗೆ ಹೋಗಿ ಹೋದಿ ನೋಡಿ ಹೋದ್ವಿ ಈಗೇನ ಸೊಪ್ಪಿನ ಪಲ್ಯ ಮೆಂತೆ ಪಲ್ಯ ರೀ ಗೋಡ್ ಗೋಡ್ ಸಬ್ ಮಾಡ್ಬೇಕಂತ ಹೇಳಿ ನಾವು ಅಲ್ಲಿಂದ ಬಂದಾಗ ಲಾಸ್ಟ್ನಾಗ ನಿಮ್ ಊರಾಗ ಚುಮ್ಮರಿ ಬೆಲ್ಲ ಕೂಡ ಆಗ್ತಿದ್ರೆ ನಾವಲ್ಲಿ ಬಂದ್ವಲ್ಲ ಬಂದ್ಮ್ಯಾಗ ಬೆಲ್ಲ ಚುಮ್ಮರಿ ಕೂಡ ಆಗ್ತಿದ್ರೆ ಅದ್ ಯಾಕೆ ಕೂಡ ಆಗತ್ತಿದ್ರ ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲ ನಿನಗೇನ್ರ ಗೊತ್ತೈತಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅದ್ರ ಬಗ್ಗೆ ನನಗೆ ಹೇಳಿ ನೀನು ಗೊತ್ತೈತ್ರಿ ಅಲ್ಲಿ ನಮ್ಮ ಊರ ಕಡೆ ನಮ್ಮ ಊರ್ ಸೈಡ್ ಹೆಂಗ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಅಂತಿಮ ಸಂಸ್ಕಾರ ಮಾಡಿ ಬರ್ತಾರಲ್ರಿ ಮಾಡಿ ಬಂದ್ಮೇಲೆ ಬೀಗರು ಬಂದಿರ್ತಾರಲ್ರಿ ಮತ್ತ ಮನೆ ಮಕ್ಕಳು ಅವ್ರ ಹಂಗಿದ್ದಾರ ಅವ್ರಿಗೆ ಇಸ್ಬಾಯ್ ತೋಳಿಸ್ಬೇಕಂತ್ರಿ ಇಸ್ಬಾಯ್ ಅಂತ ಇರೋದ್ರ ಹಂಗ ತೋಳಿಸ್ಬೇಕಂತ್ರಿ ಅದಕ್ಕ ಬೆಲ್ಲ ಚುಮ್ಮರಿನ ತಗೊಂಬಂದು ಅವ್ರಿಗೆ ತಿನ್ನಿಸ್ಬೇಕಂತ್ರಿ ಫಸ್ಟ್ ಆಮೇಲೆ ನಿಂಬೆ ಹಣ್ಣು ಸಕ್ಕರೆ ತರಿಸಿ ಶರಬತ್ ಮಾಡಿ ಅವ್ರಿಗೆ ಕುಡಿಸಿ ಊರಿಗೆ ಬರ್ಬೇಕಂತ ಅಂದ್ರ ಅವ್ರಿಗೆ ಸ್ವಲ್ಪ ಇಸ್ಬಾಯ್ ತೋಳಿಸ್ದಂಗ ಆಗ್ತತಂತ್ರಿ ಬಾಯ್ ಬಾಯ್ ಸಾಯ್ ಇರ್ಬೇಕಲ್ರಿ ಅವ್ರು ತೀರ್ಕೊಂಡ್ಮೇಲೆ ಅದನ್ನ ನಾವ್ ತೋಳಿಸ್ದಂಗ ಆಗತ್ತಂತ್ರಿ ಅದಕ್ ನನ್ಗೂ ಹೇಳಿದ್ರೆ ಮನಿ ಮಗಳ ಹಾಕಿ ನೀನ ನೀನ ಆತರ ಮಾಡಿ ಹೋಗಮ್ಮ ಅಂತೇಳಿ ಆ ತಗೋರಿ ಅಂತೇಳಿ ನಾನು ಚುಮ್ಮರಿ ಬೆಲ್ಲ ಎಲ್ಲ ತಗೊಂಡ್ಬಂದ ಎಲ್ಲರಿಗೂ ಕೊಟ್ಟೆ ಎಲ್ಲರಿಗೂ ತೋರಿಸಿದೆ ನಾನು ತಗೊಂಡ್ರೆ ಬಂದ್ವಿ ಒಳ್ಳೆ ಕೆಲಸ ಚಲೋ ಕೆಲಸ ಮಾಡಿದ್ದಿ ಇಲ್ಲ ಈ ಸೈಡ್ ಹೆಂಗ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಏನ್ರಲ್ಲಿ ರವಾ ಮತ್ತ ಸಕ್ಕರೆ ಚಾಪುಡಿ ಕೊಡಿಸಿ ಬಂದ್ಬಿಡ್ತಾರ ಅಷ್ಟೇ ರೀ ಕೊಡೋದಿಲ್ರಿ ನಮ್ ಇಲ್ಲಿ ಅಲ್ಲಿ ಆ ಕಡೆ ಹಂಗ ಇಲ್ಲ ಇಲ್ಲಿ ಚುಮ್ಮರಿ ಕೊಡ್ತಾರ ಆದ್ರೆ ಬೆಲ್ಲ ಶರಬತ್ ಏನ್ ಕೊಡಂಗಿಲ್ಲ ಇಲ್ಲಿ ಚುಮ್ಮರಿ ಕೊಡ್ತಾರೆ ಚುಮ್ಮರಿ ಕೊಡ್ತಾರೆ ಇಲ್ಲಿ ಆದ್ರೆ ಬೆಲ್ಲ ಶರಬತ್ ಅದು ಏನ್ ಕೊಡಂಗಿಲ್ಲ ಇಲ್ಲಿ ಪ್ರತಿಯೊಬ್ರು ಮನೆಯೊಳಗೆ ಮನೆ ಎಷ್ಟಾದ್ರಿ ನಮ್ಮ ಮನೆಗ ಒಂದೊಂದ್ ಮನೆಯೊಳಗೆ ಒಬ್ಬೊಬ್ರು ಚಾ ಮಾಡ್ಕೊಡ್ತಾರೆ ಹೌದಾ ರಾತ್ರಿ ನಿನ್ನೆ ರಾತ್ರಿ ಎಲ್ಲ ನಾವು ಬೆಳ್ಬೇಳ್ತಾನ ಕಾದಿರ್ ನಮ್ ಚಾಚಾಗ ಒಂದೊಂದ್ ಮನೆಲಿಂತ ಒಂದೊಂದ್ ಚರ್ಗಿ ಚಾ ತಗೊಂಡ್ ಕೊಟ್ಟು ಹೋದ್ರು ರಾತ್ರಿ ಆಕ್ಚುಲಿ ಸುಮ್ಮನೆ ನಿಮ್ ಊರಾಗ ಎಲ್ಲಾರು ಅಲ್ಲಿ ನಿಮ್ ಮನೆಯಾಗ ಆಗ್ಲಿ ಎಲ್ಲಾರು ಒಳ್ಳೆದಾರ ಅಲ್ಲಿ ಎಲ್ಲಾರ್ ಹಂಗ ಇರ್ಬೇಕ ಅದಕ್ಕ ಓನಿ ಅಂತಾರೆ ಅವ್ರು ನೋಡ್ರಿ ಇದ್ರ ಮನೆಯರ ಅವ್ರು ಇದನ್ನ ಅಡಿಗೆ ಮಾಡಿ ಮತ್ತ ಬಂದವ್ರಿಗೆಲ್ಲರಿಗೂ ಊಟ ಕೊಟ್ರಿ ಹೌದು ಅವರು ನಮ್ ರಿಲೇಶನ್ ಆಗ್ಬೇಕ್ರಿ ಅವ್ರ ಎಲ್ಲರಿಗೂ ಊಟ ಚಾ ಪಾಪ ಅವರು ಬೆಳ್ತಾನ ಮಕ್ಕಳು ಹೆಂಗ ಇದನ್ ಮಾಡಿದ್ರಲ್ರಿ ಇದ್ರ ಹಂಗಿರುವಾಗ ಎಲ್ಲಾ ಎಲ್ಲರಿಗೂ ಸುಖವಾಗಿದ್ದಾಗ ಎಲ್ಲರೂ ಬರ್ತಾರೆ ಈ ತರ ಕಷ್ಟಕ್ಕೆ ಯಾರು ಬರಂಗಿಲ್ಲ ಆಕ್ಚುಲಿ ನಾವು ಒಂದು ಮಾತ್ರ ಕಷ್ಟಪಡ್ತೇನೆ ಇಲ್ಲಿ ಸುಖದಾಗ ಎಲ್ಲಾರು ಬರ್ತಾರೆ ಕಷ್ಟಕ್ಕೆ ಯಾರು ಹಾಕಾರಲ್ಲ ಅವ್ರಿಗೆ ಮರಿಬಾರ್ದು ಅವ್ರಿಗೆ ಮರಿಬಾರ್ದ ಅವ್ರಿಗೆ ಮರೆತ್ರೆ ಅವ್ರಿಗೆ ಮನುಷ್ಯತ್ವ ಅನ್ನೋದು ಇರಂಗಿಲ್ಲ ಸ್ವಲ್ಪ ನಮ್ಮ ನಮ್ಮ ಸಣ್ಣ ಕಷ್ಟಕ್ಕೆ ಯಾರು ಹಾಕಾರಲ್ಲ ಸುಮ್ಮನೆ ಅವ್ರಿಗೆ ಯಾವಾಗ್ಲೂ ಮರಿಬಾರ್ದ ನಾ ಹೇಳೋ ಮಾತಿ ಇದು ಅವರು ಎಲ್ಲಾರು ಒಂದ್ ಗಾಡಿ ಮಾಡ್ಕೊಂಡ್ಬಂದಿರ್ತಾರೆ ನಮ್ ಚಾಚಿಯರ್ ಊರಾರ ಅವ್ರೆಲ್ಲಾರ ಹೌದು ಫುಲ್ ಮನೆಯೆಲ್ಲ ತುಂಬಿಟ್ಟಿರಿ ಮತ್ ಬಂದವ್ರಿಗೆ ಚಾ ಅಂತ ಎಲ್ಲಾರು ಮಾಡ್ಕೊಂಡ್ಬಂದ್ ಕೊಟ್ರಿ ಮತ್ತ ಅವ್ರಿಗೆ ಊಟದ್ರಿ ವ್ಯವಸ್ಥೆ ಊಟ ಹೋಗಂಗಿಲ್ ಬಿಡ್ರಿ ಆದ್ರ ಪಾಪ ಆ ಮನೆನರಿ ದೂರಿಂದ ಬಂದಿರ್ತಾರ ಹೊಟ್ಟೆ ಒಂದ್ ಮತ್ತೆ ಹಿಂಗೇನ್ ಆಗ್ಬಾರ್ದಂತ ಪಾಪ ಅಡಿಗೆ ನಾವು ನಮ್ಮ ಬಗ್ಗೆ ವಿಚಾರ ಮಾಡಬಾರ್ದು ಹೊರಗಿನ ಮಂದಿ ಬಗ್ಗೆ ವಿಚಾರ ಮಾಡ್ಬೇಕ ಒಬ್ಬೊಬ್ರು ಊಟ ಮಾಡಿ ಬಂದಿರ್ತಾರ ಒಬ್ರು ಹಂಗ ಇದು ಮಾಡಿರ್ತಾರೆ ಮತ್ತೆ ನಾವ್ ಮಾಡ್ಬೇಕಂದ್ರ ಏನ್ ನಾವ್ ಮಾಡ್ಬೇಕಂದ್ರ ಏನ್ ಫರಕ್ ಬರಂಗಿಲ್ಲ ಆದ್ರೆ ಬಂದ ಮಂದಿಗೆ ಮಾಡಿಸ್ಬೇಕ ಹಿಂಗಿರ್ತೈತಿ ಆದ್ರ ಅವ್ರೆಲ್ಲ ನಿನ್ನೆ ನನಗಂತ ನೋಡ್ ಬಾಳ ಇದಾತ್ರಿಪ್ಪ
ಅಲ್ಲಿ ನೋಡ ಅಲ್ಲಿ ವಿಡಿಯೋ ಮಾಡುವಂಗ ಬ್ಲಾಗ್ ಮಾಡುವಂಗ ಇರಂಗಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಖುಷಿದ ಬ್ಯಾರೆ, ಒಂದ್ ಇದ ಏನಂತಾರ ಇದಕ್ಕೆ ಮಾಡಬಾರ್ದ ಆಕ್ಚುಲಿ ಹೌದ್ರಿ. ಆದ್ರ ಎಲ್ಲಾರು ನಮ್ ಫ್ರೆಂಡ್ಸ್ ಗೆ ಇದನ್ ಮಾಡ್ಬೇಕಂತ ಹೇಳಿ ಅವ್ರ ಜೊತೆ ನಾ ಶೇರ್ ಮಾಡ್ಕೋಬೇಕು, ನಮ್ ಕಷ್ಟ ಆಗ್ಲಿ ಸುಖ ಆಗ್ಲಿ ಅಂತ ಹೇಳಿ ಇದು ಮಾಡಿದೆ. ಆದ್ರೆ ಆ ಟೈಮ್ ಇಲ್ಲ ಅಲ್ಲ, ಅದು ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ, ಅದನ್ನ ಮಾಡಿ ಉಪಯೋಗ ಇಲ್ಲ ಅಲ್ಲಿ. ನಾವೇನಿದ್ರು ಬರೀ ಮಾತನಾಗ ಹೇಳ್ಬೇಕು. ಯಾಕಂತ ಹೇಳಿದ್ರೆ ವಿಡಿಯೋ ಬಿಟ್ಮೇಲ್ರಿ, ಈಗ ಬಿಟ್ವಲ್ರಿ ನಾವು ವಿಡಿಯೋ, ಆ ವಿಡಿಯೋ ಬಿಟ್ಮೇಲೆ ನನ್ನ ದುಃಖನ ಅರ್ಥ ಮಾಡ್ಕೊಂಡು ಎಲ್ಲಾರು ನಮ್ ಚಾಚಾರ್ಗು ಅವ್ರಿಗೆ ಇದು ಸಿಗ್ಲಿ ಅಂತ ಹೇಳಿ ಎಲ್ಲಾರು ಎಷ್ಟು ಚೆನ್ನಾಗಿ ಕಮೆಂಟ್ ಕಳಿಸ್ತಾರೆ ನೋಡಿ, ನನಗೆ ಅರ್ಧ ಧೈರ್ಯ ಬಂದಂಗಾಗುತ್ತೆ, ನನ್ನ ಖುಷಿ ಆತ್ರ ನಿಮ್ಮೆಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಸುಮ್ಮನೆ ಜೀವನದಾಗ ಜಗತ್ತೊಳಗ ಒಳ್ಳೆಯವರದಾರೆ ಕೆಟ್ಟವರು ಅದಾರೆ, ಕೆಟ್ಟವರು 10% ಇದ್ರೆ ಒಳ್ಳೆಯವ್ರೆ 90% ಅದಾರೆ. ಹಿಂಗಾಗಿ ಜಗತ್ತೇನಪ್ಪ ಅಂತ ಹೇಳಿದ್ರೆ ಇನ್ನು ಮಟನು ಚಲೋ ನಡೆದೈತಿ. ಚಲೋ ನಂದ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ನನಗೆ ಸಮಾಧಾನ ಮಾಡ್ಯಾರ ಎಲ್ಲಾರು ಕಮೆಂಟ್ ಮಾಡಿ, ನನ್ನ ಹತ್ರ ಬಂದ್ ನನ್ನ ಸಮಾಧಾನ ಮಾಡಕತ್ತಾರೆ ಅನಿಸ್ತೈತ್ರಿ ನನಗೆ ಆ ಕಮೆಂಟ್ ಗಳೆಲ್ಲ ನೋಡಿ. ಸೊ ನನ್ನಂತ ಬಹಳ ಖುಷಿ ಆಗತ್ತೈತ್ರಿಪ್ಪ. ನೀ ಅಂತೂ ಕೆಲ್ಸ ಸ್ಟಾರ್ಟ್ ಮಾಡಿ, ನನಗೆ ನೋಡಿದ್ರೆ ಹೊಟ್ಟೆ ಸೇತಿ. ತಿನ್ನಾಕ ಏನೈತಿ? ತಿನ್ನಾಕ ಮಧ್ಯಾಹ್ನ ಮೀನು ಸಾರು ಮಾಡಿದ್ರಂದ್ರೆ ಮೀನು ಸಾರು ಐತ್ರಿ, ಅನ್ನ ರೆಡಿ ಆಗೈತಿ, ಊಟ ಮಾಡ್ಬಿಡ್ರಿ ನೀವು. ಏನ್ ಇವ ಕರ್ಚಿಕಾಯಿ? ಅವ್ ಕರ್ಚಿಕಾಯಿ ಇವ್ರು ತಗೊಂಡ್ರಿ. ಯಾರು? ಪರಿಣಾಪರ ಮಮ್ಮಿಯರ. ಏ ಜೈರಾ ಜೈರಾ ಸಾರಿಪ್ಪ, ನನ್ ಗೊತ್ತಿಲ್ಲ ಅಂಗ್ಲಿದ್ರೆ ಈ ತಗೊಂಬಂದಾರ ಅಲ್ಲಿ ಅವ್ರು ಬಂದಿದ್ರಂತ ಅಂಗಡಿ ಕಡೆ ತಗೊಂಬಂದಾರ. ಇಲ್ಲ ಇಲ್ಲ ಜೈರಾ ತಗೊಂಬಂದಾರ, ನನಗ್ ಡೌಟ್ ಬಂತೆ. ನಾ ಹೇಳ್ಬೇಕಂತಿದ್ಯ ಅಷ್ಟಕ್ಕ ನೀನ್ ಸ್ವಲ್ಪ ಮಿಸ್ ಮಾಡ್ಕೊಂಡ ಕರೆಕ್ಟ್ ಆಗಿ ಹೇಳಿದ್ಯ ಆಮ್ಯಾಗ. ಸೊ ಈಗ ಏನೀಗ ಪಲ್ಲೆ ಪಲ್ಲೆ ಸುಮ್ಮನೆ ಸಾರು ಚೇಂಜ್ ಆತೀಗ, ನೀ ಮಾಡಿದ್ದೀಯನ ತಿನ್ನಾಕಂತೇಳಿ ಬೇಸನ್ ಸಾರು, ಬಟ್ ಸಾರು ಚೇಂಜ್ ಆಗಿ ಈಗ ಏನ್ ಮಾಡಾಕತ್ತಿ ನೋಡು ನೀನು? ತತ್ತಿ ಸಾರು ಮಾಡಾಕತ್ತಿ ಹೌದಿಲ್ಲ? ಏನು ಟ್ರಾಫಿಕ್ ಟ್ರಾಫಿಕ್ ಅಂದ್ರ ಇದ್ರೊಳಗ ಇರ್ತೈತಿ, ರೋಡ್ನಾಗ ಇರ್ತೈತಿ ಇದು ಮನಿ. ಈಗ ಇದು ಚೇಂಜ್ ಆಗ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಇವರೆಲ್ಲ ಕಾರಣ. ಯಾಕಂತ ಹೇಳಿದ್ರೆ ಇವ್ರಿಗ ಊಟಕ್ ಬಂದಾರೆ. ಸೊ ಈಗ ಇವ್ರು ಊಟ ಮಾಡಿ ಹೋಗ್ತಾರ ಅಲ್ಪ ಮಂಗ. ಯಾಕೆ ಇರ್ಲಿಪ್ಪ ಏನ್ ಮಾಡ್ತಿ ಮತ್ತೆ ಸಾಲಿ ಹಿಂಗ ಯಾಕಾತೋ ಗೊತ್ತಿಲ್ಲ. ಎಲ್ಲಾ ಹುಡುಗರು ಸುಮ್ಮನೆ ಎಲ್ಲಾ ಬ್ಯಾರೆ ಬ್ಯಾರೆ ಸಾಲಿ ಹಚ್ಬಿಟ್ಟಾರೆ. ಯಾಕೆ ಹಿಂಗ್ ಮಾಡಿದ್ರು ಗೊತ್ತಾಗ್ಲಿಲ್ಲ ಸಾಲಿದೊಂದೆ, ಬಟ್ ಸಾಲಿ ಮಾತ್ರ ಸೂಪರ್ ಐತಿ, ಮಸ್ತ್ ಕಲಿಸ್ತಾರೆ. ಅದ ಸಾಲಿಗೆ ಅದೇ ಹೋಗೋಣ. ಒಟ್ಟೆ ನೀನ ಎಲ್ಲಿ ಇರ್ತಿ? ನಾನು ಅಲ್ಲಿ ಜೋಳ ನಿನಗ ಮಾತ್ರ ನಾನು ಬೇತಾಲ್ ಇದ್ದಂಗ ನೋಡ್ ಸುಮ್ಮನೆ. ಅಂದ್ರೇನೆ ಅಂತ ಬೇತಾಲ್ ಅಲ್ಲ, ಪ್ರೀತಿಯ ಬೇತಾಲ್ ನಾನು. ನೀ ಮತ್ತೆ ತೆಪ್ಪ ತೂಕಬೇಡ. ಅಮ್ಮ ಬಂದೆ ನೀ ನೋಡ್ಬೋದ್ರಿ. ಈಗ ಅಮ್ಮ ಅಂಗಡಿ ಬಂದ್ರೆ ಹೌದೌದು ಅಮ್ಮ ಅಮ್ಮ ಒಬ್ಬರ ಬಂದಿಲ್ಲ, ಅಮ್ಮ ಗೆಸ್ಟ್ ಹೋಗಿ ಕರ್ಕೊಂಡ್ ಬಂದಾರೆ. ಸೊ ಗೆಸ್ಟ್ ಯಾರಿಪ್ಪ ಅಂತ ಹೇಳಿದ್ರೆ ಇವ್ರ ನಮ್ಮ ಅಕ್ಕಾರ ನೋಡ್ರಿ. ನಮ್ಮ ಅಕ್ಕಾರ ಜಸ್ಟ್ ಬಂದ್ರೆ ಬಂದ್ ಕೊಡ್ಲಿಕ್ಕೆ ನೋಡಿದ್ ವಿಡಿಯೋ ಮಾಡಕತ್ತೀವಿ, ಅವ್ರು ಏನ್ ಅನ್ಕೊಂತಾರ ಗೊತ್ತಿಲ್ಲ. ಅಲ್ಲ ಸುಮ್ಮನೆ ಬಂದ್ ಬಿಡ್ಲಿಕ್ಕೆ ಆರಾಮ ಕೇಳಿಲ್ಲ, ಅವ್ರು ಬ್ಲಾಗ್ ಮಾಡಕತ್ತೀನಿ. ಏ ಇವಾಗ ಅವ್ರು ಭಾರಿ ಕ್ಯೂಟ್ ಅದಾವ್ ನೀವ. ಓ ಏನ್ಪ ಮಾಮೂನ್ ಮಗ, ಏನಪ್ಪ ಸರ್ ನಿಂದ ಸರ್ಪ್ರೈಸ್ ಕ್ಯಾಬ ನಾಮ ಸರ್ಫರಾಜ್? ಸರ್ಫರಾಜ್ ವೆರಿ ಕ್ವಿಕ್ ಬಾಯ್, ಬಾಯ್ ನ ಗರ್ಲ್. ಸುಮ್ಮನೆ ನೋಡ ಮನುಷ್ಯಾಗ ಕಷ್ಟ ಖುಷಿ ಎಲ್ಲಾ ಸರಿಸಮಾಗ್ತಾ ಹೋಗ್ಬೇಕ. ನಮಗ ನಿನ್ನ ಹೋದ್ವಿ ನಿನ್ನ ಇವತ್ತು ಕಷ್ಟ ಆತೆ ಮನೆಗೆ, ಮತ್ತೆ ಇವತ್ತು ಯಾರು ಬಂದ್ರೆ ಗೆಸ್ಟ್ ಬಂದ್ರೆ ಗೆಸ್ಟ್ ಬಂದ್ರೆ ಖುಷಿ ಆಕೈತಿ. ಮನುಷ್ಯಂದ ಜೀವನ ಹೆಂಗದ್ ನೋಡ, ಇತ್ತಾಗ ಹೆಚ್ಚಿಗೆ ಖುಷಿನ ತೊಡ್ಕೊಳಕ್ ಆಗೋದಿಲ್ಲ, ದುಃಖನು ತೊಡ್ಕೊಳಕ್ ಆಗೋದಿಲ್ಲ. ಖುಷಿ ಯಾಕೆ ತೊಡ್ಕೊಳಕ್ ಆಗಂಗಿಲ್ಲಪ್ಪ ಅಂತ ಹೇಳಿದ್ರೆ ಬಂದ ಗೆಸ್ಟ್ಗೆ ನಾವು ಊಟ ಮಾಡಿಸ್ಬೇಕು. ನಿಮಗೆ ಗೊತ್ತೈತಿ ನಾ ಜೋಕ್ ಮಾಡ್ತೀನಂತೇಳಿ.